ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವೇನಾದರೂ ಓಲಾ ಅಪ್ಲಿಕೇಶನನ್ನು ಯೂಸ್ ಮಾಡ್ತಾ ಇದ್ದೀರಪ್ಪ ಅಂದರೆ ಆ ಓಲಾ ಅಪ್ಲಿಕೇಶನಲ್ಲಿ ಕಡಿಮೆ ಬೆಲೆಗೆ ಫುಡ್ಸನ್ನು ಆರ್ಡರ್ ಮಾಡ್ಬೋದು. ಅದು ಹೇಗೆಂತ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ನೀವು ನಿಮ್ಮ ಓಲಾ ಅಪ್ಲಿಕೇಶನಲ್ಲಿ ಫುಡ್ಡನ್ನು ಆರ್ಡರ್ ಮಾಡಬೇಕಂದ್ರೆ ಮೊದಲನೇದಾಗಿ ನಿಮ್ಮ ಓಲಾ ಒಂದು ಅಪ್ಲಿಕೇಶನ್ನು ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಮಾಡಿ, ಅಪ್ಡೇಟ್ ಆಗಿರಬೇಕು. ಆ ಒಂದು ಪ್ಲೇಸ್ಟೋರಲ್ಲಿ ನಿಮ್ಮ ಓಲಾ ಅಪ್ಲಿಕೇಶನ್ ಅಪ್ಡೇಟ್ ಆಗಿದ್ದರೆ ಮಾತ್ರ ಈ ಒಂದು ಫುಡ್ಡನ್ನು ಆರ್ಡರ್ ಮಾಡ್ಬೋದು. ಸೊ ನನಗೆ ಅಪ್ಡೇಟ್ ಮಾಡಿದ್ದೀನಿ, ಅದನ್ನು ಈಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ನಿಮಗಿಲ್ಲಿ ಫುಡ್ ಅಂತೇನು ಕಾಣ್ತಿದ್ದಿಲ್ಲ, ಆ ಒಂದು ಫುಡ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಸೊ ನಿಮಗಿಲ್ಲಿ ಓಪನ್ ಆಗುತ್ತೆ ನೋಡಿ, ದ ಬಿರಿಯಾನಿ ಎಕ್ಸ್ಪೆರಿಮೆಂಟ್ ಏನಂತಿದೆಯಲ್ಲ. ಸೊ ಆ ಒಂದು ಬಿರಿಯಾನಿ ಎಕ್ಸ್ಪೆರಿಮೆಂಟಲ್ಲಿ ಅಂತ ರೆಸ್ಟೋರೆಂಟಲ್ಲಿ ನಾನು ಒಂದು ಫುಡ್ಡನ್ನು ಆರ್ಡರ್ ಮಾಡಿ ತರಿಸಿದ್ದೆ. ಅದು ಬಿರಿಯಾನಿ ನಿಮಗೆ ತೋರಿಸ್ತದೆ ನೋಡಿ, ಅಫ್ಘಾನಿ ಚಿಕನ್ ಬಿರಿಯಾನಿ ಅಂತ ಸಖತ್ತಾಗಿತ್ತು. ಬರೀ 98 ರುಪೀಸ್ಗೆ ನಾನು ಅದನ್ನು ತರಿಸಿದ್ದೆ. ಆ ಒಂದು ಬಿರಿಯಾನಿ ರೇಟ್ ಬಂದು 339 ರೂಪಾಯಿ. ನಾನು ಅದನ್ನು ಬರೀ 98 ರುಪೀಸ್ಗೆ ನಾನು ಆರ್ಡ್ರ್ ಮಾಡಿ ತರಿಸಿದ್ದೆ. ಸೊ ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು 99 ರುಪೀಸ್ಗೆ ಫುಡ್ಡನ್ನು ಕೊಡ್ತಾರೆ. ಸೊ ನಾನು ಈಗ ಅದನ್ನ ಆರ್ಡ್ರ್ ಮಾಡ್ತಾ ಇದ್ದೀನಿ, ಒಂದು ಬಿರಿಯಾನಿನ ನೋಡ್ಕೊಳ್ಳಿ. ನೀವು ಹೇಗೆ ಒಂದು ಓಲಾ ಫುಡ್ಡಲ್ಲಿ ನೀವು ಆರ್ಡ್ರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಷ್ಟು ಕಾಸ್ಟ್ಲಿ ಇದೆ ನೋಡಿ ಬಿರಿಯಾನಿಗಳು, 569 ರೂಪಾಯಿ ಅಂತೆ, 639, 819, 799, 1000, 2000 ಇದರಲ್ಲಿ ಬಿರಿಯಾನಿ ಸಿಗ್ತವೆ. ನಾನು ಅಂದ್ಕೊಂಡೇ ಇರಲಿಲ್ಲ ಈ 1.5 ಸಾವಿರ 2000 ಬಿರಿಯಾನಿಗಳು ಇದ್ದಾವೆ ಅಂತೇಳಿ. ಸೊ ಲಾಸ್ಟ್ ಟೈಮ್ ನಾನು ಒಂದು ಈ ಒಂದು ಅಫ್ಘಾನಿ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೆ. ಸೊ ಇವಾಗ ನಾನು ಈ ಒಂದು ಅದನ್ನೆಲ್ಲ ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ. ಸೊ ಆ ಒಂದು ಬಿರಿಯಾನಿ ಏನು ಈಗ ಟೇಸ್ಟ್ ಮಾಡೋದು ಬೇಡ ಮತ್ತೆ. ಸೊ ಇಲ್ಲಿ ಪರ್ಸಿಯನ್ ಚಿಕನ್ ಬಿರಿಯಾನಿ ಮಿಲ್ಡ್ ಅಂತ ಇದೆಯಲ್ಲ, ಸೊ ಈ ಒಂದು ಬಿರಿಯಾನಿನ ಈಗ ಆರ್ಡರ್ ಮಾಡೋಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಏ ಮೆಜೆಸ್ಟಿಕ್ ಬಿರಿಯಾನಿ ಎಕ್ಸ್ಪೀರಿಯನ್ಸ್ ಅಂತ ಇದೆ. ಸೊ ನೋಡೋಣ ಈ ಒಂದು ಬಿರಿಯಾನಿ ಹೇಗಿರುತ್ತೆ ಅಂತ. ಸೊ ಮೊದಲನೇದಾಗಿ ನೀವು ಒಂದು ಮೆನುವಲ್ಲಿ ನೀವು ಯಾವ ಒಂದು ಫುಡ್ಡನ್ನು ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಸೊ ನಾನೀಗ ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಡ್ ಅಂತ ಇದೆಯಲ್ಲ, ಆ್ಯಡ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಬೇಕು ಅಂದರೆ ಮಾತ್ರ ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಮಿಕ್ಸ್ ವೆಜ್ ರೈತ ಅಂತ ಇದೆಯಲ್ಲ ಅದು, ಮತ್ತು ಸ್ವೀಟ್ ಲೆಸ್ಸಿ, ಮಸಾಲ ಚಾಸ್, ಏನು ನಿಮಗೆ ಗುಲಾಬ್ ಜಾಮೂನು ಏನು ಬೇಕಾದರೂ ಮಾಡ್ಬೋದು. ಬಟ್ ನಾನು ಏನು ಆ್ಯಡ್ ಮಾಡ್ತಿಲ್ಲ, ಜಸ್ಟ್ ಆ ಒಂದು ಬಿರಿಯಾನಿನ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆ್ಯಡ್ ಆದಮೇಲೆ ಈ ವ್ಯೂ ಕಾರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನೀವು ಆಮೇಲೆ ಇಲ್ಲಿ ನಿಮ್ಮ ಒಂದು ಹೋಮ್ ಅಡ್ರೆಸ್ಸನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ, ಬಟ್ ಆ್ಯಡ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಚೇಂಜ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಆ್ಯಡ್ ನ್ಯೂ ಅಡ್ರೆಸ್ ಅಂತ ಇದೆಯಲ್ಲ, ಆ ಒಂದು ಆ್ಯಡ್ ನ್ಯೂ ಅಡ್ರೆಸ್ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಲೊಕೇಶನನ್ನು ಅಲ್ಲಿ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಎಂಟ್ರ್ ಮಾಡಿ, ಎಂಟ್ರ್ ಮಾಡಿದ ತಕ್ಷಣ ಸೊ ಅಡ್ರೆಸ್ಸೆಲ್ಲ ಫಿಲ್ ಮಾಡಿದ ಮೇಲೆ ಸೊ ಇಲ್ಲಿ ಅಪ್ಲೈ ಕೂಪನ್ ಅಂತಿದೆ. ಸೊ ಇಲ್ಲೇ ನಿಮ್ಮ ಒಂದು ಬಿರಿಯಾನಿ ಕಡಿಮೆ ರೇಟಿಗೆ ಆಗೋದು ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಒಂದು ಕೂಪನ್ಸ್ ಕೊಟ್ಟಿದ್ದಾರೆ, ಫಸ್ಟ್ 3 ಡಿಶಸ್ ಅಟ್ 99 ಅಂತ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಡಿಸ್ಕೌಂಟು 250 ಪರ್ ಆರ್ಡರ್ ಅಂತಿದೆ. ಸೊ ಇದನ್ನು ನಾನೀಗ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿದ ಮೇಲೆ ಡನ್ ಅಂತ ಕೊಡಿ. ಸೊ ನೋಡಿ ಇದು ಈಗ ನನಗೆ 115 ರೂಪಾಯಿಗೆ ಈ ಒಂದು ಬಿರಿಯಾನಿ ನನಗೆ ಸಿಗ್ತಾ ಇದೆ. ಸೊ ಲಾಸ್ಟ್ ಟೈಮ್ ನನಗೆ ಇದು 98 ರುಪೀಸಿಗೆ ಸಿಕ್ಕಿತ್ತು. ಸೊ ಇಲ್ಲಿ ಟ್ಯಾಕ್ಸಸ್ ಆ್ಯಂಡ್ ಚಾರ್ಜಸ್ನ್ನು ಹಾಕಿದ್ದಾರೆ. ಸೊ ಅದಕ್ಕೆ ಇದು ಒಂದು 17 ರೂಪಾಯಿ ಜಾಸ್ತಿ ಆಗಿದೆ ಅಂತ ಅಂದ್ಕೊತೀನಿ. ಸೊ ಬಟ್ ಲಾಸ್ ಇಲ್ಲ, ಈ ಒಂದು ಬಿರಿಯಾನಿ ಎಕ್ಸ್ಪೆರಿಮೆಂಟಲ್ಲಿ ಒಳ್ಳೆಯ ಒಂದು ಕ್ವಾಲಿಟಿ ಫುಡ್ಡನ್ನು ಕೊಡ್ತಾರೆ. ಸೊ ಅಡ್ರೆಸ್ಸೆಲ್ಲ ಆ್ಯಡ್ ಮಾಡಿದ ಮೇಲೆ ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಸೊ ಪೇಮೆಂಟ್ ಮಾಡೋದು ಗೂಗಲ್ ಪೇ ಅಥವಾ ಫೋನ್ಪೇ, ನಿಮ್ಮ ಒಂದು ಓಲೋ ಮನಿ ಇದ್ದರೆ ಓಲೋ ಮನಿನ ಯೂಸ್ ಮಾಡಿಕೊಂಡು ನೀವು ಇದನ್ನು ಬುಕ್ ಮಾಡ್ಬೋದು. ಸೊ ನಾನು ಪ್ಲೇಸ್ ಆರ್ಡರ್ ಕೊಟ್ಟಿದ್ದೀನಿ. ಸೊ ಆರ್ಡ್ರ್ ಈಗ ಪ್ಲೇಸ್ ಆಗ್ತದೆ, ನೋಡೋಣ. ಸೊ ಎಸ್, ಆರ್ಡ್ರ್ ಈಗ ಕಂಪ್ಲೀಟ್ ರಿಸೀವ್ ಮಾಡ್ಕೊಂಡಿದ್ದಾರೆ ರೆಸ್ಟೋರೆಂಟ್ ಅವರು. ಸೊ ಆರ್ಡರ್ ರಿಸೀವ್ಡು, ಚೀಫ್ ಎಲ್ಲ ನೀವು ಟ್ರ್ಯಾಕ್ ಮಾಡ್ಬೋದು. ಕಂಪ್ಲೀಟಾಗಿ ನೀವು ಇದನ್ನು ಟ್ರ್ಯಾಕ್ ಮಾಡ್ಬೋದು. ಇದು ಬರಲಿ, ಇದು ಬಂದ ತಕ್ಷಣ ನಿಮಗೆ ನಾನು ಇದನ್ನು ರಿಸೀವ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ಇದು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಫುಡ್ ಹೇಗಿತ್ತಂತ. ಆರ್ಡರ್ ರಿಸೀವ್ಡು, ಚೀಫ್ ಅಟ್ ವರ್ಕು, ಆರ್ಡರ್ ಪಿಕಪ್ಪು, ಆರ್ಡರ್ ಆನ್ ದ ವೇ, ಆರ್ಡರ್ ಡೆಲಿವರ್ಡು. ಸೊ ಇದೆಲ್ಲ ಟ್ರ್ಯಾಕಿಂಗ್ ಎಲ್ಲ ಇರುತ್ತೆ, ಇದೊಂದು ಒಳ್ಳೆಯ ವಿಷಯ. ಅರೈವಿಂಗ್ ಇನ್ 32 ಮಿನಿಟ್ಸ್. ಸೊ 32 ನಿಮಿಷದಲ್ಲಿ ಒಂದು ಆರ್ಡ್ರು ನಾನು ರಿಸೀವ್ ಮಾಡ್ಕೊತೀನಿ. ಸೊ ಆರ್ಡರ್ ಬರ್ತಾ ಇದೆ. ಡೆಲಿವರಿ ಪಾರ್ಟ್ನರ್ ಡೀಟೇಲ್ಸು ನವೀನ್ ಕುಮಾರ್ ಅಂತ. ನವೀನ್ ಕುಮಾರ್ ಅವರು ನಮ್ಮ ಆರ್ಡರನ್ನು ಡೆಲಿವರಿ ಮಾಡ್ತಿದ್ದಾರೆ. ಆರ್ಡರ್ ಆನ್ ದ ವೇ, ರೀಚಿಂಗ್ ಇನ್ 13 ಮಿನಿಟ್ಸ್ ಅಂತ ಇದೆ. ಯುವರ್ ಫುಡ್ ಈಸ್ ಅರೈವಿಂಗ್ ಸೂನ್ ಅಂತ ಇದೆ. ಸೊ ಡೆಲಿವರಿ ಪಾರ್ಟ್ನರ್ ಡೀಟೇಲ್ಸ್ ಎಲ್ಲ ಇರುತ್ತೆ, ಫೋನ್ ಕೂಡ ಮಾಡ್ಬೋದು ಅವರಿಗೆ. ನವೀನ್ ಕುಮಾರ್ ಅನ್ನೋರು ನನ್ನ ಒಂದು ಆರ್ಡರನ್ನು ತರ್ತಾ ಇದ್ದಾರೆ. ಸೊ ಇನ್ನು 13 ನಿಮಿಷದಲ್ಲಿ ಈ ಒಂದು ಆರ್ಡರ್ ಡೆಲಿವರಿ ಆಗುತ್ತೆ. ಇನ್ನು 7 ಮಿನಿಟ್ಸ್ ಇದೆ.
ಸೊ ಆರ್ಡರ್ ಬಂದಾಯಿತು, ಅದನ್ನು ನೀವು ಎಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ಕಾಣ್ತಿದ್ದಾರಲ್ಲ ಅವರೇ ಇರಬೇಕು ಅಂದ್ಕೊಳ್ತೀನಿ ನಾನು. ಓಲಾ ಫುಡ್ ಅವರು ಸೊ ಆರ್ಡರ್ ರಿಸೀವ್ ಮಾಡಿಕೊಂಡೆ. ಸೊ ಈ ಆರ್ಡರಲ್ಲಿ ಬಿಲ್ ಕೂಡ ಬಿಲ್ನ ಹಾಕಿದ್ದಾರೆ. ಸೊ ಪ್ಯಾಕಿಂಗ್ ಒಂದು ಲೆವೆಲಿಗೆ ಓಕೆ, ಚೆನ್ನಾಗಿದೆ, ಒಳ್ಳೆ ಪ್ಯಾಕಿಂಗ್ನ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ. ಸೊ ಇದನ್ನು ಈಗ ಓಪನ್ ಮಾಡ್ತೀನಿ. ಸೊ ಪ್ಯಾಕಿಂಗ್ ಮಾತ್ರ ಓಕೆ, ಮೊಸರು ಬಜ್ಜಿ ಅನ್ಕೊಂತೀನಿ ಅದು. ಸೊ ಅದು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ಸೂಪರ್. ಸೊ ಸೈಡಿಗೆ ಒಂಥರ ಏನೋ ಮೈದಾ ಹಿಟ್ಟು ಥರ ಇದು ಏನೋ ಇದೆ, ಇದನ್ನು ಇದರಲ್ಲಿ ಹಾಕಿ ಇದನ್ನು ಪ್ಯಾಕ್ ಮಾಡಿದ್ದಾರೆ. ಸೊ ಇದನ್ನು ನಾವೇ ಯಾರ್ಯಾರು ಓಪನ್ ಮಾಡಿದರೆ ಗೊತ್ತಾಗುತ್ತೆ. ಸೊ ನೋಡಿ ಈ ಥರ ಇದೆ ಪ್ಯಾಕಿಂಗ್, ಮಾತ್ರ ಸೂಪರ್ ಪ್ಯಾಕಿಂಗ್, ತುಂಬ ಚೆನ್ನಾಗಿದೆ. ಸೊ ಇದೇ ನೋಡಿರಿ 340 ರೂಪಾಯಿ ಬಿರಿಯಾನಿನ 110 ರೂಪಾಯಿಗೆ 115 ರೂಪಾಯಿ ಕೊಟ್ಟಿರೋದು. ಸೊ ನೀವು ಅನ್ಕೊಂತಿರ್ಬೋದು ಇದಕ್ಕೆ 115 ರೂಪಾಯಿ ಅಂತ, 115 ರೂಪಾಯಿ ಒಳ್ಳೆಯ ಬಿರಿಯಾನಿ ಬರುತ್ತಲ್ಲ ಅಂತ. ಸೊ ನೋಡೋಣ, ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಇದನ್ನು ನಿಮಗೆ 115 ರೂಪಾಯಿ ಕೊಟ್ಟು ಈ ಬಿರಿಯಾನಿ ತಿನ್ಬೋದಾ ಏನಂತ. ಸೊ ಹಿಂಗಿರುತ್ತೆ ಒಳಗಡೆ ಎಲ್ಲ, ಈ ಕೆಳಗಡೆ ಗ್ರೇವಿ ಎಲ್ಲ ಈ ಕೆಳಗಡೆ ಇರುತ್ತೆ. ಸೊ ಈ ಒಂದು ಬಿರಿಯಾನಿ ಟೇಸ್ಟ್ ಮಾಡ್ತೀನಿ, ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ. ಆ ಫ್ರೆಂಡ್ಸ್, ಬಿರಿಯಾನಿ ಏನು ಟೇಸ್ಟನ್ನು ಮಾಡಿದೆ, ಈ ಒಂದು ಪರ್ಸಿಯನ್ ಚಿಕನ್ ಬಿರಿಯಾನಿ ನನಗೆ ಅಷ್ಟೊಂದು ನನಗೆ ಟೇಸ್ಟ್ ಅನಿಸ್ಲೇ ಇಲ್ಲ. ಆದರೆ ಅಫ್ಘಾನಿ ಚಿಕನ್ ಬಿರಿಯಾನಿ ಇದೆಯಲ್ಲ ಲಾಸ್ಟ್ ಟೈಮ್ ನಾನು ತರಿಸಿದ್ದು, ಇದು ತುಂಬ ಚೆನ್ನಾಗಿತ್ತು ಅನಿಸ್ತು ನನಗೆ. ಈ ಸೊ ಲಾಸ್ಟ್ ಟೈಮ್ ನಾನು ತರಿಸಿದ್ದು ಬಂದು ಅಫ್ಘಾನಿ ಚಿಕನ್ ಬಿರಿಯಾನಿ, ಅದು ತುಂಬ ಚೆನ್ನಾಗಿತ್ತು ಸೀರಿಯಸ್ಲಿ. ಇದೆ ನೋಡಿ ಅದು ಅಫ್ಘಾನಿ ಚಿಕನ್ ಬಿರಿಯಾನಿ, ತುಂಬ ಒಳ್ಳೆ ಚೆನ್ನಾಗಿ ಗ್ರೇವಿ, ತುಂಬ ಸ್ಪೈಸಿಯಾಗಿತ್ತು. ನಾನು ನಿಮಗೆ ರೆಕಮೆಂಡ್ ಮಾಡೋದು ಅಫ್ಘಾನಿ ಚಿಕನ್ ಬಿರಿಯಾನಿ ಅಂತಿದೆಯಲ್ಲ, ಈ ಒಂದು ಅಫ್ಘಾನಿ ಚಿಕನ್ ಬಿರಿಯಾನಿ ನೀವು ಆರ್ಡರ್ ಮಾಡಿ, ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದೀನಿ ನೋಡಿ ಇದೇ. ಸೊ ತುಂಬ ಚೆನ್ನಾಗಿತ್ತು ಈ ಒಂದು ಬಿರಿಯಾನಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.